ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆಹಳ್ಳಿಯ ಕಡೆ ಕಾರ್ಯಕ್ರಮ ಗದ್ದಲ ಗಲಾಟೆ ಗೊಂದಲದ ಗೂಡಾಕಿ ಪರಿಣಮಿಸಿದ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದ್ದಂತೆ ಸಾರ್ವಜನಿಕರು ಜಿಲ್ಲಾಧಿಕಾರಿ ಗೈರಾಗಿರೋದಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದರು ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳ ನಡೆಹಳ್ಳಿಯ ಕಡೆ ಕಾರ್ಯಕ್ರಮ ಇಂದು ಸರ್ಕಾರದ ಆಶಯ ಜನರ ಸಮಸ್ಯೆ ಆಲಿಸಿ ಸ್ಥಳದಲ್ಲಿಯೇ ಬಗೆಹರಿಸುವ ಮಹತ್ವದ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಎಂದು ಬ್ಯಾನರ್ ಹಾಕ್ತೀರಿ ಆದರೆ ಸಮಸ್ಯೆ ಹೇಳಿಕೊಳ್ಳಲು ಜಿಲ್ಲಾಧಿಕಾರಿಗಳೇ ಗೈರಾಗಿದ್ದಾರೆ ಇದು ಯಾವ ನ್ಯಾಯ ಬ್ಯಾನರ್ ನಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ತೆಗೆದು ಉಪವಿಭಾಗಾಧಿಕಾರಿಗಳ ಸಭೆ ಎಂದು ಬ್ಯಾನರ್ ಹಾಕಿ ನಮ್ಮ ಕರ್ಕಿ ಭಾಗದಲ್ಲಿ ಸಮಸ್ಯೆಯ ಸರಮಾಲೆಯೇ ಇದೆ ಯಾವ ಪುರುಷಾರ್ಥಕ್ಕೆ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಎಂದು ಹೇಳೋದು ಯಾವೊಬ್ಬ ಶಾಸಕನು ನಮ್ಮ ಕರ್ಕಿ ಭಾಗದ ಸಮಸ್ಯೆ ಆಲಿಸದೇ ಇರೋದು ದುರಂತ ಇದು ಹೀಗೆ ಮುಂದುವರೆದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಮತ್ತೆ ಹೋರಾಟಕ್ಕೆ ಇಳಿಯುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳು ನಿಗದಿತವಾದ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ಕೂಡ ಯಾಕೆ ಬರಲಿಲ್ಲ ಇದು ನಮಗೆ ಮಾಡಿದಂಥ ಅನ್ಯಾಯ ಮತ್ತು ನೋವಿನ ಸಂಗತಿ ಅದಕ್ಕೆ ನನ್ನ ತೀವ್ರವಾದಂಥ ಖಂಡನೆ ಇದೆ ಯಾಕೆಂದರೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಂತ ಬೋರ್ಡ್ ಹಾಕ್ಕೊಂಡು ಅಸಿಸ್ಟೆಂಟ್ ಕಮಿಷನರು ಉಳಿದ ಆಫೀಸರ್ಗಳೆಲ್ಲ ಬಂದಿದ್ದಾರೆ ಅವ್ರು ಯಾವುದು ಚೆನ್ನಾಗಿ ವರ್ತನೆ ಮಾಡಿಲ್ಲ ಅಂತ ನಮ್ಮದು ಆಕ್ಷೇಪ ಇಲ್ಲ ಆದರೆ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ನಮ್ಮ ಐ ಆರ್ ಬಿ ಹಾದೋಗಿ ನಮ್ಮ ಸಮಸ್ಯೆ ಹಾಕ್ಕೊಂಡಿದೆ ಒಂದು ಕಡೆ ರೈಲ್ವೆ ಹಳಿಯಿಂದ ಕೃಷಿ ಕಾರ್ಯಗಳೆಲ್ಲ ಕುಲುಗೆಟ್ಟು ಹೋಗಿದೆ ನೀರು ಹರಿಯುವುದಿಲ್ಲ ಸಿಹಿ ನೀರು ಸಿಗೋದಿಲ್ಲ ಒಂದು ಕಡೆ ಉಪ್ಪು ನೀರು ಇನ್ನೊಂದು ಕಡೆ ಸಮುದ್ರ ಕೊರೆತ ಇಲ್ಲಿಯ ಸಾಮಾನ್ಯ ಜನ ಸಾವಿರ ಸಾವಿರ ಸಮಸ್ಯೆಗಳ ನಡುವೆಯಲ್ಲಿ ನಾವು ಸಿಕ್ಕಲು ಒದ್ದಾಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಇಂಥ ಊರನ್ನು ಜಿಲ್ಲಾಧಿಕಾರಿಗಳು ನೋಡೋದಿಲ್ಲ ಶಾಸಕರು ಬರೋದಿಲ್ಲ ಉಸ್ತುವಾರಿ ಸಚಿವರು ಹಾಗೆ ಹೋಗ್ತಾರೆ ಅಂದರೆ ನಮ್ಗೆ ಎಷ್ಟು ನೋವಾಗ್ಬೋದು ನೀವೇ ಯೋಚನೆ ಮಾಡಿ ಈ ಕಾರಣದಿಂದ ನಮಗೆ ಭಾಳ ನೋವಾಗಿದೆ ನಮಗೀಗ ಏನು ಮಾಡಬೇಕು ತಿಳಿತಾ ಇಲ್ಲ ಆದರೂ ಕೂಡ ನಮ್ಮ ಎಲ್ಲ ಅಹವಾಲುಗಳನ್ನು ಬಂದಂಥ ಅಸಿಸ್ಟೆಂಟ್ ಕಮಿಷನರಿಗೆ ಅವರ ಪರವಾಗಿ ಜಿಲ್ಲಾಧಿಕಾರಿಗಳ ಪರವಾಗಿ ಬಂದಂಥ ಅಸಿಸ್ಟೆಂಟ್ ಕಮಿಷನರಿಗೆ ನಿವೇದನೆ ಮಾಡಿಕೊಡಿ